ಮತ್ತೆ ಹರ್ಷ ಕೂಡ ಹರ್ಷವನ್ನು ನಿಮ್ಗೆಲ್ರಿಗೂ ತರ್ತಾ ಇದ್ವಿ. ವಿ ಆರ್ ಗೋಯಿಂಗ್ ಲೈವ್ ಆನ್ 3 ಪೇಜಸ್ ಸೈಮಲ್ಟೇನಿಯಸ್ಲಿ. ಚಾನೆಲ್ ಒನ್ ಕರ್ನಾಟಕ ಅನ್ನುವಂತಹ ಪೇಜ್ ಎಫ್ ಟಿ ಅಲ್ಲಿ, ಅದ್ರ ಜೊತೆಗೆ ಹರ್ಷ ಡಿಜಿಟಲ್ಸ್ ಅನ್ನುವಂತ ಪೇಜ್ ಅಂಡ್ ಮಾರ್ವಲಸ್ ಬೆಳಗಾಂ. ಈ ಪೇಜ್ ಅಲ್ಲಿ ಯಾಕೆ ಹೋಗ್ತಾ ಇದೀವಿ ಅಂದ್ರೆ ವಿ ಆರ್ ಯೋರ್ ಆಟ್ ಕುಂದದವರು ಬೆಳಗಾಂ. ಕುಂದ ಆಕ್ಚುಲಿ ಟೇಸ್ಟ್ ನಿನ್ನೆ ಮಾಡ್ಬೇಕಿದ್ದು ಮಾಡಿಲ್ಲ. ಸೊ ಇವತ್ತು ಲಾಸ್ಟ್ ದಿನ ಬೆಳಗಾಂ ಅಲ್ಲಿದ್ದೀರಾ. ಸೊ ಇವತ್ತು ಕುಂದ ಟೇಸ್ಟ್ ಮಾಡಿದ್ರೆ ನಾನು ಮನೆಗೆ ಹೋಗುವಂತ ಒಂದು ಎಕ್ಸಾಂಪಲ್ ಇದೆ. ಯಾಕಂದ್ರೆ ಇಟ್ಸ್ ರೇಚ್ ನಾಟ್ ಟೇಸ್ಟೆಡ್ ಕುಂದ ಇನ್ ಬೆಳಗಾವಿ ಅಂದ್ರೆ, ಯಾಕಂದ್ರೆ ಬೆಳಗಾವಿ ಇಸ್ ನೋನ್ ಫಾರ್ ಕುಂದ ಅಂತ. ಸೊ ಕುಂದ ಹೇಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಶಿಂಪಲ್ ಧಾರವಾಡದಲ್ಲಿ ಪೇಡ ಹೇಗೆ ಫೇಮಸ್ ಆದ ಕುಂದ ಇನ್ ಬೆಳಗಾವಿ ಇಸ್ ವೆರಿ ಫೇಮಸ್ ಅಂಡ್ ಇಟ್ ಶುಡ್ ಬಿ ಫೇಮಸ್. ಯಾಕಂದ್ರೆ ಅಷ್ಟೊಂದು ಯಮ್ಮಿ ಆದಂತಹ ಟೇಸ್ಟ್ ಇದ್ದದ್ದು. ಕುಂದನ ಬೆಟ್ಟದ ಮೇಲೆ ಬೆಳಗಾಂ ಅಲ್ಲಿ ಫೇಮಸ್ ಯಾವುದು ಅಂತ ಕೇಳಿದ್ರೆ ಅಫ್ಕೋರ್ಸ್ ಹರ್ಷ, ಹರ್ಷ ಸ್ಟೋರ್. ಬೆಳಗಾಂನಲ್ಲಿ ಇದೀಗ ಹರ್ಷೋತ್ಸವವನ್ನ ಆಚರಿಸ್ತಾ ಇದೆ. ಏಪ್ರಿಲ್ 2-8 ಆಚರಿಸುವಂತಹ ಹರ್ಷೋತ್ಸವದಲ್ಲಿ ದಿಸ್ ಇಸ್ ದ ಲಾಸ್ಟ್ ಡೇ. ಸಂಡೇ ಹ್ಯಾಪಿ ಡೇ, ಶಾಪಿಂಗ್ ಡೇ ಅಂತ ಹೇಳ್ತಾರೆ. ಅಂಡ್ ಟುಡೇ ಇಸ್ ದ ಲಾಸ್ಟ್ ಡೇ ಆಫ್ ಹರ್ಷೋತ್ಸವ. ಯಾರೆಲ್ಲ ಶಾಪಿಂಗ್ ಮಾಡ್ಲಿಕ್ಕಿದ್ದಾರೆ ಅವರೆಲ್ಲರೂ ಇವತ್ತು ಬೆಳಗಾಂನಲ್ಲಿ ಈ ಸ್ಟೋರ್ ನಲ್ಲಿ ಇದ್ದಾರೆ. ದಿಸ್ ಇಸ್ ಎ ಟೈಮ್ ಫಾರ್ ಶಾಪಿಂಗ್ ಇನ್ ಹರ್ಷ. ಸೊ ಇವತ್ತು ಕೊನೆಯ ದಿನ, ಇನ್ನು ಕೊನೆಯ ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ. ಹಾಗೆ ಬೆಳಗಾಂ ಅಂಡ್ ದೆನ್ ಧಾರವಾಡ ಅಂಡ್ ಹುಬ್ಳಿಯಲ್ಲಿ ಹಬ್ಬದ ವಾತಾವರಣ. ಯೂಶುವಲ್ ಆಗಿ ನಾ ಹೇಳ್ತಾ ಇರ್ತೇನೆ, ಹಬ್ಬ ಬರಬೇಕು ನಮ್ಗೆ ಶಾಪಿಂಗ್ ಆಫರ್ಸ್ ಅಂಡ್ ದೆನ್ ಡಿಸ್ಕೌಂಟ್ಸ್ ಗಿಫ್ಟ್ಸ್ ಬರಬೇಕು ಅಂತ ಹೇಳಿದ್ರೆ, ಬಟ್ ಹರ್ಷದವರು ಒಂದು ವಾರ ಹಬ್ಬನ ಆಚರಿಸ್ತಾರೆ. ದಟ್ ಈಸ್ ದ ಹರ್ಷೋತ್ಸವ. ಸೊ ಹರ್ಷೋತ್ಸವದ ಸಂದರ್ಭದಲ್ಲಿ ಅವರ ಹೆಸರಿನ ಹಾಗೆ ಎಲ್ಲರ ಮುಖದಲ್ಲಿ ಹರ್ಷ ಬಂದೇ ಬರುತ್ತೆ. ಯಾಕಂದ್ರೆ ಅಷ್ಟು ಒಳ್ಳೆ ಆಫರ್ಸ್, ಡಿಸ್ಕೌಂಟ್ ಅಂಡ್ ಗಿಫ್ಟ್ಸ್ ಎಲ್ಲೂ ಸಿಗೋದಿಲ್ಲ. ಅಂಡ್ ಬೆಳಗಾವಿಯಲ್ಲಿ ಸುವರ್ಣ ನಗರಿ ಅಂತ ಹೇಳ್ತಾರೆ. ಸೊ ಬೆಳಗಾವಿಯಲ್ಲಿ ಇವತ್ತು ನಾವಿದ್ದೇವೆ ನಿಮ್ಗೆ ಹರ್ಷದ ಒಳಗಡೆ ಸ್ವಲ್ಪ ಮಕ್ಕಳಿ ಫನ್ ಮಾಡೋದಕ್ಕೆ. ಸೊ ಈಗ ಹರ್ಷದ ಒಳಗಡೆ ಹೋಗುವಂತಹ ಸಮಯ ಅಲ್ವಾ. ಸುವರ್ಣ ನಗರಿ ಅಂತ ಹೇಳಿದ್ರಿ ಬೆಳಗಾವ್, ಸುವರ್ಣ ನಗರಿ ಅಂತ ಹೇಳಿದ್ರೆ ಚಿನ್ನ ಎಲ್ಲ ಇಲ್ಲಿ ಫೇಮಸ್. ಚಿನ್ನ ಎಲ್ಲರ ಮನೇಲಿ ಇರುತ್ತೆ ಅಂತ. ಅದು ಸುವರ್ಣ ನಗರಿ ಎಂತಕ್ಕಂತ ಹೇಳಿದ್ರೆ ಇಲ್ಲಿ ಸುವರ್ಣ ಸೌಧ ಇದೆ. ಸೊ ಹೇಗ್ ವಿಧಾನಸೌಧ ಇದೆ ಹಾಗೆ ಬೆಳಗಾವಿಯಲ್ಲಿ ಹೊಸದಾಗಿರುವಂತಹ ಸುವರ್ಣ ಸೌಧ ಇದೆ. ಅದಕ್ಕೋಸ್ಕರನೇ ಸುವರ್ಣ ನಗರಿ ಅಂತ ಹೇಳ್ತಾರೆ ಬೆಳಗಾವನ್ನ. ಹರ್ಷ ಅವರ ಟ್ಯಾಗ್ ಲೈನ್ ಇದೆ, ಸಂತಸ ವಿನೂತನ, ಹ್ಯಾಪಿನೆಸ್ ರೀಡಿಫೈನ್ಡ್. ಎಲ್ರಿಗೂ ಸಂತಸವನ್ನ ಕೊಡೋದು, ಹರ್ಷವನ್ನ ಕೊಡೋದು, ದಟ್ ಇಸ್ ಲೈಕ್ ಎವ್ರಿಬಡಿ ಹ್ಯಾಪಿನೆಸ್, ಸ್ಪ್ರೆಡ್ ಹ್ಯಾಪಿನೆಸ್. ಆದ್ರೆ ಇದನ್ನು ವಿನೂತನ ಶೈಲಿಯಲ್ಲಿ ರೀಡಿಫೈನ್ಡ್ ವರ್ಷನ್ ಅಲ್ಲಿ ಕೊಡೋದು, ದಟ್ ಇಸ್ ಸ್ಪೆಷಾಲಿಟಿ ಆಫ್ ಹರ್ಷ. ಸೊ ವೆಲ್ಕಮ್ ಒನ್ಸ್ ಅಗೇನ್ ಟು ದ ಬೆಳಗಾಂ ಸ್ಟೋರ್ಸ್ ಆಫ್ ಹರ್ಷ. ಹ್ಯಾಪಿ ಹರ್ಷೋತ್ಸವ ಅಂತ ಹೇಳ್ತಾ ವಿ ವೆಲ್ಕಮ್ ಯು ಒನ್ಸ್ ಅಗೇನ್. ಯೆಸ್ ಪ್ಲೀಸ್ ಕಮಿಂಗ್. ಇದನ್ನ ಹೇಗ್ ಬಿಡ್ಲಿಕ್ಕೆ ಸಾಧ್ಯ ಸಾತಿ? ನಮ್ ಸಾತಿ ಯಾವಾಗ್ಲೂ ಇದೆ. ಎಲ್ ಜಿ ಅವರ ಎಕ್ಸ್ ಬೂಮ್ 15,990 ವರ್ತ್ ಇರುವಂತಹ ಪ್ರಾಡಕ್ಟ್ ಇದೀಗ ಈ ಸೇಲ್ ಗೋಸ್ಕರ 12,490 ಮಾತ್ರ. ಇದನ್ನ ಎಲ್ ಬೇಕಾದ್ರೂ ಯೂಸ್ ಮಾಡಬೇಕು. ಇಮಿಡಿಯೇಟ್ ಪಾರ್ಟಿ ಇರ್ಲಿ, ಇಮಿಡಿಯೇಟ್ ಪಿಕ್ನಿಕ್ ಇರ್ಲಿ, ಒಂದು ಡಿಜಿ ನೈಟ್ ಇರ್ಲಿ, ಯಾವುದಕ್ಕೂ ಹ್ಯಾಂಡಿ ಆಗಿರುವಂತಹ ಒಂದು ಪ್ರಾಡಕ್ಟ್. ಹರ್ಷೋತ್ಸವ ಸ್ಟಾರ್ಟ್ ಆದ್ರಿಂದ ಈ ತನಕ ನಮ್ ಜೊತೆ ಇದೆ. ಸೊ ಇಟ್ ಇಸ್ ಅವರ್ ವೆರಿ ಕೂಲ್ ಸಾತಿ ಅಂತ ಹೇಳ್ಬೋದು. ಸೊ ಇಲ್ಲಿ ಬಂದು ನಾವು ಫಸ್ಟ್ ಪರ್ಚೇಸ್ ಮಾಡಿರೋದು ಇದನ್ನೇ. ಯಾಕಂದ್ರೆ ದಿಸ್ ಇಸ್ ವೆರಿ ಹ್ಯಾಂಡಿ ಅಂತ ನಿಮ್ಗೆ ಗೊತ್ತಿದೆ. ಈಗ ಅದೊಂದು ವೆರಿ ಕಾಮನ್ ಲೈಕ್ ಫ್ರೆಂಡ್ಸ್ ಗೆಟ್ ಟುಗೆದರ್ ಡಾನ್ಸ್ ಮಾಡೋದು ಎಲ್ಲ. ಸೊ ಅದಕ್ಕೆ ಇದು ಪರ್ಫೆಕ್ಟ್ ಯಾವುದೇ ವೆನ್ಯೂ ಆಗಿರ್ಬೋದು. ನಾವೊಂದು ಹೋಗಿ ಐಲ್ಯಾಂಡ್ ಗೆ ಹೋಗಿ ಮಾಡಿದ್ರು ಇದನ್ನ ತಗೊಂಡು ಹೋಗಿ ಅಲ್ಲಿ ಪಾರ್ಟಿ ಮಾಡ್ಬೋದು. ಅಂಡ್ ಮ್ಯೂಸಿಕ್ ಗೆ ಹೇಳಿ ಮಾಡಿಸಿದಂಥದ್ದು ಬಾಚಿ ಬ್ಯಾಕಪ್ ನೈನಾಸ್ ಡಾನ್ಸ್ ಮಾಡಿ ಮಾಡಿ ನಾವು ಸುಸ್ತಾದ್ರು ಇದು ಪ್ಲೇ ಮಾಡ್ತಾ ಸುಸ್ತಾಗೋದಿಲ್ಲ. ನಾವಿಡುತ್ತೇವೆ ಈಗ ಬೆಳಗಾವಿಯ ಹರ್ಷ ಬರುವಂತಹ ಶೋರೂಮ್ ಹರ್ಷದ ಒಳಗಡೆ. ಅಂಡ್ ಯು ಕ್ಯಾನ್ ಸೀ ಹರ್ ಟೇಕ್ ಹೋಮ್ ಮೋರ್ ದೆನ್ ವಾಟ್ ಯು ಶಾಪ್. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಸಪೋಸ್ ಇಫ್ ಯು ಶಾಪ್ ಫಾರ್ ಮೋರ್ ದೆನ್ 10,000 ರುಪೀಸ್, 10,000 ಹೆಚ್ಚು ಶಾಪ್ ಮಾಡಿದ್ರೆ ಗಿಫ್ಟ್ ಅಶ್ಯೂರೆನ್ಸ್ ಇರುತ್ತೆ. ಚೆನ್ನಾಗಿರೋ ಕೌಂಟರ್ ಇದೆ, ಇಬ್ರು ಹುಡುಗಿರು ಕೂತಿರ್ತಾರೆ ಆ ಕೌಂಟರ್ ಹಿಂಗೆ ಮಾಡಿ ಒಂದ್ ಚಿಟ್ ತೆಗಿಯೋದು. ಆ ಚಿಟ್ ಅಲ್ಲಿ ಏನ್ ಬರುತ್ತೆ ಅದನ್ನ ಮನೆಗೆ ಹೋಗೋದು. ಶರ್ಮಿಳಾ, ಹುಬ್ಳಿಯಲ್ಲ ಧಾರವಾಡ ಎಲ್ಲ ನಿಮ್ ಲಕ್ ಟ್ರೈ ಮಾಡಿದ್ವಿ, ಇವತ್ತು ಏನ್ ಸಿಗುತ್ತೆ, ಇಲ್ಲಿ ಏನ್ ಸಿಗುತ್ತೆ? ಲಾಸ್ಟ್ ಇಯರ್ ಹರ್ಷೋತ್ಸವ ನಿಮ್ಗೆ ಸ್ಪ್ಲಿಟ್ ಏಸಿ ಕರಿತೀವಿ, ಅದೇ ಬೇಕು. ಎಸ್ ಲೆಟ್ಸ್ ಟ್ರೈ ಅಲ್ಲ, ಓಕೆ? ಎಷ್ಟು ಖುಷಿ ಓಪನ್ ಮಾಡ್ತಾರೆ. ನಿಮ್ ಕಿಚನ್ಗೆ ಅಡಿಷನಲ್ ಇನ್ನೊಂದೆರಡು ಕಡಾಯಿ ಸಿಗ್ತಾ ಇದೆ. ನಮ್ ಡೌಟ್ ಹರ್ಷದವ್ರಿಗೆ ಗೊತ್ತಾಗಿದೆ, ನಮ್ ಕಿಚನ್ ಅಲ್ಲಿ ಎತ್ತಿದ ಕೈ ಅಂತ. ಸೊ ನಮ್ಗೆ ಬರೋದೇ ಯಾವಾಗ್ಲೂ ಕಿಚನ್ ಅಪ್ಲಯನ್ಸಸ್. ಸೊ ಲೆಟ್ ಮೀ
ಲೆಟ್ ಅಸ್ ಚೆಕ್ ಅವರ್ ಸೌಜನ್ಯ ಅಂಡ್ ಲಕ್. ಸೊ ಸೌಜನ್ಯ ಒಂದು ಸ್ಪ್ರಿಂಗ್ ಟೇಸ್ಟ್ ಡೆಫಿನೆಟ್ ಆಗಿ ಮನೆ ಕೊಂಡು ಹೋಗ್ಬೇಕು. ಇಲ್ಲಿ ಫುಲ್ ಸರ್ ಏನದು ಟ್ರೆಕ್ ಆಗ್ತಾ ಇದೆ. ಸೌಜನ್ಯ ಲಕ್ ನೋಡೋಣ. ಅವ್ರ ರೆಡಿ ಮಾಡಿ ಸರ್, ರೆಡಿ ಸರ್. ಹ್ಯಾಪಿ ಹರ್ಷೋತ್ಸವ ಪ್ಲೀಸ್ ಆಗಿ ಪ್ಲೀಸ್ ಆಗಿ. ಯಸ್, ಹ್ಯಾಪಿ ಹರ್ಷೋತ್ಸವ. ಹ್ಯಾಪಿ ಹರ್ಷೋತ್ಸವ ಸರ್. ನಿಮ್ಮ ಹೆಸರು? ಇಲ್ಲಿ ಬೆಳಗಾವ್ ನಾಡಕ ಏನ್ ಮಾಡ್ಕೊಂಡಿದ್ದೀರಾ? ಇಲ್ಲೇ ಪಕ್ಕದಲ್ಲಿ ನಡ್ಕೊಂಡು ಬರ್ಬೋದು. ನಾನ್ ಲೈವ್ ರೆಡಿ ಇರ್ತೀನಿ. ಎಸ್ ಎಸ್, ನಾವು ಕುಂದಾ ತಿರ್ಲಿಕ್ಕೆ ಬರ್ತೀವಿ. ಅಂದ್ರೆ ಹರ್ಷೋತ್ಸವದ ಬಗ್ಗೆ, ಹರ್ಷದಲ್ಲಿ ಶಾಪಿಂಗ್ ಬಗ್ಗೆ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಸರ್. ನಾನು ಸೂಪರ್, 2007ರಲ್ಲಿ ಓಪನ್ ಆಗಿದೆ. ಸೂಪರ್. ಹಾಗಾದ್ರೆ ಇವ್ರಿಗೊಂದು ಸ್ಪೆಷಲ್ ಗಿಫ್ಟ್ ಕೊಡ್ಲೇಬೇಕು. ಐ ಥಿಂಕ್ ಮೋಸ್ಟ್ ಲಾಯಲ್ ಅಂಡ್ ಸ್ಪೆಷಲ್ ಕಸ್ಟಮರ್ ಸರ್. ಇವರಿಗೊಂದು ಸ್ಪೆಷಲ್ ಗಿಫ್ಟ್ ಅನ್ನ ಕೊಡ್ತಾ ಇದ್ದೀವಿ. ದ ಮೋಸ್ಟ್ ಲಾಯಲ್ ಅಂಡ್ ದ ಮೋಸ್ಟ್ ಓಲ್ಡೆಸ್ಟ್ ಕಸ್ಟಮರ್ ಅಂತ. ಕಂಗ್ರಾಚುಲೇಷನ್. ಇವತ್ತೇನ್ ತಗೊಂಡಿದ್ದೀರಾ ಸರ್? ಆಪಲ್ ಮ್ಯಾಕ್ಬುಕ್. ಎಸ್ ಸರ್. ಈ ಹರ್ಷೋತ್ಸವ ಇತ್ತು ಅಂತ ವೇಟ್ ಮಾಡಿ ತಗೊಂಡಿದ್ದೀರ? ಅಲ್ಲ, ಬಂದು ಆಪ್ಷನ್ ನೋಡಿ ಏನಾದ್ರು ತಗೊಳ್ಬೇಕು ಅಂತ ಹೇಳಿ ಇದ ತಗೊಂಡು. ವೆರಿ ಗುಡ್. ಓಕೆ, ಮ್ಯಾಕ್ ಬುಕ್ ಸಿಕ್ಕಾಯ್ತು, ತಗೊಳ್ಳೋದೆಲ್ಲ ತಗೊಂಡಾಯ್ತು. ಈಗ ಏನ್ ಸಿಗುತ್ತೆ ಅಂತ ಒಂದ್ ಸ್ವಲ್ಪ ಚೆಕ್ ಮಾಡಿದ್ರೆ ಅಷ್ಟೇನಾ? ಹಿಂಗೆ 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 ಎಲ್ಲ ಮಾಡ್ಲಿಕ್ಕಿಲ್ಲ. ಕರೆಕ್ಟ್. ನಮಗ್ ಗಿಫ್ಟ್ ಕೊಡ್ತಾ ಇದಾರೆ, ಅದ್ರಲ್ಲಿ ಪುನಃ ಅದ್ಬೇಕು ಇದ್ಬೇಕು ಅಂತ ಹೇಳಕ್ ಆಗಲ್ಲ. ಇಂಪ್ಯಾಕ್ಟ್ ಮಿನಿ ಮಾಪ್. ಕ್ಲೀನ್ ಯುವರ್ ಹೌಸ್ ಈಸಿಲಿ. ಓಕೆ, ಮನೆಯೆಲ್ಲ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಇಡ್ಲಿಕ್ಕೆ ಇಂಪ್ಯಾಕ್ಟ್ ಮಿನಿ ಮಾಪ್ ಸಿಗ್ತಾ ಇದೆ. ಇದು ನಿಮಗ್ ಬೇಕಿತ್ತಲ್ಲ ಮನೆಗೆ ಸೆಟ್ ಮಾಡ್ಲಿಕ್ಕೆ? ಆಕ್ಚುಲಿ ಇದು ಬೇಕಿತ್ತು. ಸೊ ಪರವಾಗಿಲ್ಲ, ಕಿಚನ್ ಐಟಮ್ ಸಿಗ್ತಾ ಇದೆ. ಸರ್, ಇದು ಹೆಂಡತಿನ ಖುಷಿ ಮಾಡ್ಲಿಕ್ಕೆ ಬೆಸ್ಟ್. ಹೆಂಡತಿನ ಖುಷಿ ಮಾಡ್ಬೇಕು ಅಂತ ಹೇಳಿದ್ರೆ ಗಿಫ್ಟ್ ರೂಪದಲ್ಲಿ ಇಂತಹದೆಲ್ಲ ಐಟಮ್ ಬರ್ಬೇಕು. ತುಂಬಾ ಖುಷಿ ಆಯ್ತು ಸರ್ ನಿಮ್ಗೆ ಸಿಕ್ಕಿ. ಹ್ಯಾಪಿ ಹರ್ಷೋತ್ಸವ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಸೊ ಎಸ್, ಬಂದಂತ ಎಲ್ರಿಗೂ ಹರ್ಷೋತ್ಸವ. ಹ್ಯಾಪಿ ಹರ್ಷೋತ್ಸವ. ರಿಟರ್ನ್ ಆಗಿ ಒಂದು ಹ್ಯಾಪಿ ಹರ್ಷೋತ್ಸವ ಅಂತ ಹೇಳಬೇಕು. ಸೊ ಹ್ಯಾಪಿ ಹರ್ಷೋತ್ಸವ. ಎನರ್ಜಿನೇ ಎಲ್ಲ ಕುಂದಾದಿಂದ ಎಲ್ರು ಎನರ್ಜಿನೇ ಇಲ್ಲಿ ಬಂದಿದ್ದಾರೆ. ಎಸ್, ಇಲ್ಲಿ ಬಂದಂತ ಎಲ್ಲ ಕಸ್ಟಮರ್ಸ್ ಗೂ ಹ್ಯಾಪಿ ಹರ್ಷೋತ್ಸವ ಹೇಳ್ತಾ ಇದ್ದೀವಿ. ಹರ್ಷೋತ್ಸವದ ಕಸ್ಟಮರ್ಸ್ ಗೋಸ್ಕರ ಒಂದೆರಡು ಗೇಮ್ ಅನ್ನ ಮಾಡ್ತಾ ಇದ್ದೀವಿ. ಯಾರಿಗಾದ್ರೂ ಲಕ್ಕಿ ಇದ್ರೆ ನಿಮಗೆ ಗೇಮ್ ಅಲ್ಲಿ ವಿನ್ ಆಗುವಂತ ಚಾನ್ಸ್ ಇದೆ. ಸೊ ಎಲ್ಲ ಕಸ್ಟಮರ್ಸ್ ನವರು ದಯಮಾಡಿ ಇಲ್ಲಿ ಎದುರುಗಡೆ ಬಂದ್ರೆ ಲಕ್ಕಿ ಆಗಿರುವಂತಹ ಪ್ರೈಸಸ್ ವಿನ್ ಆಗುವಂತ ಚಾನ್ಸಸ್ ಇದೆ. ಎನಿಬಡಿ ಎನಿಬಡಿ. ಎಸ್, ನಾನು ಅವ್ರದ್ದು ಸ್ವಲ್ಪ ಫ್ರೆಂಡ್ಶಿಪ್ ಮಾಡಿ ಕರ್ಕೊಂಡು ಬರ್ತಾ ಇರ್ತೀವಿ. ಐ ವಿಲ್ ಜಸ್ಟ್ ಕಾಲ್ ದೆಮ್. ಎಸ್, ನಾವು ಕೆಲವೊಂದು ಗೇಮ್ಸ್ ಅನ್ನ ಕಂಡಕ್ಟ್ ಮಾಡ್ತೇವೆ. ಅದರಲ್ಲಿ ಯಾರು ವಿನ್ನರ್ ಇರ್ತಾರೆ ಅವರಿಗೆ ಇನ್ಸ್ಟೆಂಟ್ ಆಗಿ ಹರ್ಷ ಕಡೆ ಒಂದು ಗಿಫ್ಟ್ ಸಿಗುತ್ತೆ. ಸೊ ಏನು ಇಲ್ಲ, ವೆರಿ ಸಿಂಪಲ್ ಗೇಮ್ಸ್. ನಿಮ್ಮನ್ನ ಡಾನ್ಸ್ ಅಂತೂ ನಾನು ಮಾಡಿಸೋದಿಲ್ಲ, ಸರ್ಕಸ್ ಅಂತೂ ನಾನು ಮಾಡಿಸೋದೇ ಇಲ್ಲ. ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ನನ್ ಜೊತೆ ಇಲ್ಲಿ ನಿಲ್ಬೇಕು. ಆಮೇಲೆ ಸ್ವಲ್ಪ ನಾನು ಒಂದು ವೆರಿ ವೆರಿ ಸಿಂಪಲ್ ಟಾಸ್ಕ್ ಕೊಡ್ತೀನಿ, ಅದನ್ನು ಫುಲ್ಫಿಲ್ ಮಾಡಿದ್ರೆ ಆಯ್ತು. ಸೊ ಲೆಟ್ಸಿ, ಯಾರು ವಿನ್ನರ್ ಇರ್ತಾರೆ ಅವರಿಗೆ ಡೆಫಿನೆಟ್ ಆಗಿ ಇನ್ಸ್ಟೆಂಟ್ ಆಗಿ ಒಂದು ಗಿಫ್ಟ್ ಸಿಗತ್ತೆ. ಸೊ ಎಸ್ ಮ್ಯಾಮ್, ನಿಮ್ಮ ಹೆಸರು? ಸುನಾ. ಎಷ್ಟು ವರ್ಷದಿಂದ ಹರ್ಷೋತ್ಸವಕ್ಕೆ ಬರ್ತಾ ಇದ್ದೀರಾ? 3 ವರ್ಷದಿಂದ. ಸೊ ನೈಸ್. ನಿಮ್ಮ ಹೆಸರು ಬನ್ನಿ, ಗೇಮ್ಸ್ ಅಂತ ಹೇಳೋ ಓಡ್ಕೊಂಡು ಬನ್ನಿ. ವೆರಿ ಸ್ಟೈಲಿಶ್ ಸ್ಪೆಕ್ಸ್ ಇದ್ದಾರೆ ಇಬ್ರು. ಹೆಸರು ಗುರುರಾಜ್. ಗುರುರಾಜ್ ಓಕೆ, ಸ್ವಲ್ಪ ಇನ್ನೊಂದ್ ಕಡೆ ಬನ್ನಿ ನೋಡುವ. ಎಲ್ರು ಹತ್ರ ಬನ್ನಿ, ಹತ್ರ ಬನ್ನಿ ಮ್ಯಾಮ್. ಓಕೆ, ಸೊ ನಿಮ್ಮ ಹೆಸರು? ದೀಪಾ. ಅದರಲ್ಲಿ ಇಲ್ಲೇ ಬನ್ನಿಸು. ನಿಮ್ಮ ಹೆಸರು? ಸಿದ್ಧಾರ್ಥ. ಬುದ್ಧನ ಇನ್ನೊಂದು ಹೆಸರು ಸಿದ್ಧಾರ್ಥ. ಸರ್ ಎದುರುಗಡೆ ಬನ್ನಿಸು. ಹೆಸರು? ಓಕೆ ಮ್ಯಾಮ್, ನಿಮ್ಮ ಹೆಸರು? ಗೀತಾ. ಗೀತಾ ಓಕೆ. ಸೊ ಇಲ್ಲಿ ಸೊ ತಮ್ಮ ಹೆಸರು? ಶಿವಕುಮಾರ್. ಸರ್ ಬನ್ನಿ, ಏನಿಲ್ಲ, ಸಿಂಪಲ್ ಆಗಿ ಒಂದು ಗೇಮ್ ಹಾಕೋಣ. ಹೀರಪ್ಪ. ಸೊ ಇನ್ಯಾರಿದ್ದೀರಾ ಸರ್ ಇಲ್ಲಿ ಬನ್ನಿ? ನೀವು ಅಷ್ಟೊಂದು ಅಷ್ಟೊಂದು ಲಾಯಲ್ ಕಸ್ಟಮರ್ ಆಗಿ ಬರ್ದಿದ್ರೆ ಹೇಗೆ? ಹೆಸರು? ಸಿದ್ದೇಶ್ ಎಸ್ ಪಿ. ಎಸ್ ಸರ್, ಹೇಗಿದೆ ನಮ್ಮ ತಂಡ ತಂಡ ಪಾನೀಯ? ಓಕೆ. ಸೊ ಹ್ಯಾಪಿ ಹರ್ಷೋತ್ಸವ. ಎಷ್ಟು ವರ್ಷದಿಂದ ಬರ್ತಾ ಇದ್ರೆ ಇಲ್ಲಿ ಶಾಪಿಂಗ್ ಮಾಡಲಿಕ್ಕೆ? ಸುಮಾರು 5 ವರ್ಷದಿಂದ. ಸೂಪರ್. ಸೊ ಎಲ್ರಿಗೂ ಹರ್ಷೋತ್ಸವ. ಹ್ಯಾಪಿ ಹರ್ಷೋತ್ಸವ. ಸ್ವಲ್ಪ ಎನರ್ಜಿ ಆಗಿ ಹ್ಯಾಪಿ ಹರ್ಷೋತ್ಸವ.
ಶಿವಲೀಲಾ. ಸೊ ಒಳಗಡೆ ಹೋಗೋಣ. ಒಳಗಡೆ ಇದ್ದಂತ ಕಸ್ಟಮರ್ಸ್ ಎಲ್ರಿಗೂ ಹ್ಯಾಪಿ ಹರ್ಷೋತ್ಸವ ಹೇಳ್ತಾ ಇದಾವೆ. ಕಸ್ಟಮರ್ಸ್ಗೋಸ್ಕರ ಒಂದು ಸ್ಪೆಷಲ್ ಆದಂತ ಒಂದು ಸಿಂಪಲ್ ಗೇಮ್ ಇದೆ ಸರ್. ಹರ್ಷೋತ್ಸವದ ಕೊನೆಯ ದಿವಸ ಇವತ್ತು. ಕೇವಲ ಬಂದು ಪಾರ್ಟಿಸಿಪೇಟ್ ಮಾಡಿ ನಿಮ್ಗೆ ಗಿಫ್ಟ್ ಸಿಗುವಂತ ಚಾನ್ಸ್ ಇದೆ. ದಯಮಾಡಿ ಎರಡು ನಿಮಿಷ ಹೊರಗಡೆ ಬಂದ್ರೆ ಒಂದು ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಇದ್ರಲ್ಲಿ ಮೊಬೈಲ್ ಇದೆಯಾ ನಿಮ್ಮ ಹತ್ರ? ಮೊಬೈಲ್ ಇದೆ, ಒಂದು ಮೊಬೈಲ್ ಅನ್ನ ಆಗ್ತೀವಿ. ಅದರಲ್ಲಿ ಹ್ಯಾಪಿ ಹರ್ಷೋತ್ಸವ ಅಂತ ಟೈಪ್ ಮಾಡಿ ಸರ್. ಬನ್ನಿ, ಎರಡು ಎರಡು ನಿಮಿಷ. ನೀವು ಲಕ್ಕಿ ಆಗಿದ್ರೆ ನೀವು ಪ್ರೈಸ್ ವಿನ್ ಆಗ್ಬಹುದು. ದಯಮಾಡಿ ಎದುರುಗಡೆ ಬನ್ನಿ. ಪ್ಲೀಸ್ ಕಮ್ ಫಾರ್ವರ್ಡ್. ಎನಿಬಡಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ಗೇಮ್. ಈ ಕಡೆ ಬಂದಂತ ಕಸ್ಟಮರ್ಸ್ ಕೂಡ ಜಾಯಿನ್ ಆಗ್ಬಹುದು. ಹರ್ಷೋತ್ಸವದ ಲಾಸ್ಟ್ ಡೇ ಇವತ್ತು. ಕಸ್ಟಮರ್ಸ್ಗೋಸ್ಕರ ಒಂದು ಗೇಮ್ ಅನ್ನು ಮಾಡ್ತಾ ಇದ್ದೀವಿ. ಪ್ಲೀಸ್ ಜಾಯಿನ್, ಪ್ಲೀಸ್ ಜಾಯಿನ್. ಅಲ್ಲಿದ್ದು ಸ್ವಲ್ಪ ಎದುರುಗಡೆ ಬನ್ನಿ ಸರ್. ಇದಕ್ಕೆ ಮೋರ್ ಪೀಪಲ್ ಗೇಮ್. ಪ್ಲೀಸ್ ಕಮ್. ಮೊಬೈಲ್ ಇದೆ ಅಲ್ಲ, ಜಸ್ಟ್ ಹ್ಯಾಪಿ ಹರ್ಷೋತ್ಸವ ಅಂತ ಬರೀಬೇಕು. ಹ್ಯಾಪಿ ಹರ್ಷೋತ್ಸವ. ನಿಮ್ಮ ಮೊಬೈಲ್ ಅಲ್ಲಿ ಹ್ಯಾಪಿ ಹರ್ಷೋತ್ಸವ ಅಂತ ಟೈಪ್ ಮಾಡಬೇಕು. ಓಕೆ, ಸೊ ಟೈಪ್ ಮಾಡಿ ಆಯ್ತು. ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ನಂಬರ್ ಹೇಳ್ತೇವೆ, ಆ ನಂಬರ್ ಗೆ ಅದನ್ನ ಕಳಿಸ್ಬೇಕು. ಸೊ ನಂಬರ್ ನಾವು ಹೇಳಿದ್ರು ಕೇಳಲು ಒಂದೇ ಸಲ. ಸೊ ಕರೆಕ್ಟ್ ಆಗಿ ಕೇಳಬೇಕು. ಸೊ ಯಾವ ಮೆಸೇಜ್ ಫಸ್ಟ್ ಬರುತ್ತೆ ಅವ್ರು ವಿನ್ನರ್. ಸೊ ಯೆಸ್ ರೆಡಿನಾ? ರೆಡಿ ಅಂತ ಹೇಳಿದ್ರೆ ಮಾತ್ರ ನಾವು ಶುರು ಮಾಡಿದ್ರೆ ರೆಡಿನಾ? ಯೆಸ್ ಸರ್, ಬರೀತಾ ಇದ್ದಾರೆ. ಓಕೆ, ಹ್ಯಾಪಿ ಹರ್ಷೋತ್ಸವ ಅಂತ ಟೈಪ್ ಮಾಡಿ. ಸೊ ಈಗ ತಾನೇ ಬಂದು ಅವ್ರು ಜಾಯ್ನ್ ಆಗ್ಬೋದು. ಹ್ಯಾಪಿ ಮೊಬೈಲ್ ನ ತೆಗ್ದು ಅವರಿಗೆ ಹ್ಯಾಪಿ ಹರ್ಷೋತ್ಸವ ಅಂತ ಟೈಪ್ ಮಾಡಿ ಸರ್. ಹ್ಯಾಪಿ ಹರ್ಷೋತ್ಸವ. ಸೊ ಯಸ್, ಹರ್ಷದಲ್ಲಿ ಸ್ಟೋರ್ ಹರ್ಷದಲ್ಲಿ ಹರ್ಷೋತ್ಸವದ ಕೊನೆಯ ದಿನ ನಾವಿದ್ದೇವೆ. ಈಗಷ್ಟೇ ಶಾಪಿಂಗ್ ಮಾಡಿ ಹೊರಗಡೆ ಹೋಗೋರು ಇಲ್ಲಿ ನಮ್ಗೆ ಜಾಯ್ನ್ ಆಗ್ಬಹುದು. ಇಟ್ ಟೇಕ್ ಓನ್ಲಿ ಅನದರ್ ಫ್ಯೂ ಮಿನಿಟ್ಸ್. ಕೆಲವೊಂದು ಮಿನಿಟ್ಸ್ ತಗೊಂಡೇವೆ ನಾವು. ಸೊ ನಿಮ್ಮ ಮೊಬೈಲ್ ಅನ್ನ ತೆಗ್ದು ಅದರಲ್ಲಿ ಹ್ಯಾಪಿ ಹರ್ಷೋತ್ಸವ ಅಂತ ಬರೀಬೇಕು. ಆಂಡ್ ನಂಬರ್, ನೀವು ಕಳಿಸಬೇಕಾದಂತಹ ನಂಬರ್ ಏನು ಅಂತ ಹೇಳಿದ್ರೆ 9 1 ಹ್ಯಾಪಿ ಹರ್ಷೋತ್ಸವ ಅಂತ ಬರೀಬಹುದು. ಇಫ್ ಯು ಲಕ್ಕಿ ಇನಾಫ್ ಯು ಕ್ಯಾನ್ ಗೆಟ್ ಅ ಪ್ರೈಸ್ ರೈಟ್. ಹ್ಯಾಪಿ ಹರ್ಷೋತ್ಸವ ಮೆಸೇಜ್ ಫೋನ್ ಅಲ್ಲಿ ಹ್ಯಾಪಿ ಹರ್ಷೋತ್ಸವ ಬರೀರಿ. ನಂಬರ್ ಅನ್ನ ಒಂದೇ ಸಲ ಹೇಳ್ತೀವಿ, ಇದರಲ್ಲಿದ್ದ ನಂಬರ್ ಓನ್ಲಿ ಒನ್ಸ್. ಅದಕ್ಕೆ ನಿಮ್ಮ ಮೆಸೇಜ್ ಅನ್ನ ಕಳಿಸ್ಬೇಕು. ಯಾರು ಮೆಸೇಜ್ ಫಸ್ಟ್ ರೀಚ್ ಆಗುತ್ತೆ ಅವರಿಗೆ ಪ್ರೈಸ್ ಸಿಗುತ್ತೆ. ಎವ್ರಿಬಡಿ ಇಸ್ ರಿಟನ್ ಹ್ಯಾಪಿ ಹರ್ಷೋತ್ಸವ ಬರ್ತೀರಾ? ಹೌದು, ನಾನು ಒಮ್ಮೆ ಗೊಬ್ಬರ ಹಾಕಿ ಇಲ್ಲ ಅಂದ್ರೆ ಕೈ ಎತ್ತಿ ನಾವು ಗ್ರೋತ್ ಮಾಡಿ ಆಯ್ತಾ? ಎಸ್ 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 ಎಸ್. ನೀವು ಕೂಡ ಬಂದಿದ್ದೀರಾ? ನೀವು ಕೂಡ ಬಂದಿದ್ದೀರಾ? ನೀವು ಕೂಡ ಬಂದಿದ್ದೀರಾ? ನಿಮ್ಗೆ ಇಲ್ಲ, ಇಲ್ಲಿ ಬಂದವ್ರಿಗೆ ಮಾತ್ರ ಇದೆ. ಓಕೆ, ನಿಮ್ಗೆಲ್ಲ ಇಲ್ಲ, ಇಲ್ಲಿ ಬಂದಂತ ಕಸ್ಟಮರ್ಸ್ ಮಾತ್ರ ಈ ಚಾನ್ಸ್. ಈ ನಂಬರ್ ನಾವು ಒಂದೇ ಸಲ ಹೇಳ್ತಾ ಇದೀವಿ, ಹೂಸ್ ಎವರ್ ಮೆಸೇಜ್ ರೀಚಸ್ ಫಸ್ಟ್ ಗೆಟ್ಸ್ ದ ಪ್ರೈಸ್. ಓಕೆ, ಎಸ್ ಎಸ್. ಲೆಟ್ ಮೀ ಟೆಲ್ ಯು ದ ನಂಬರ್ ಹೇಳಿಗ. ಸೊ 9 1 4 1 00 00 24 ಕಳಿಸಿ ನೋಡೋಣ. ಏನಪ್ಪ ಹೋಗ್ತಾ ಇಲ್ಲ ಅಂತ ಎಲ್ರಿಗೂ ಕನ್ಫ್ಯೂಷನ್ ಆಗಿರ್ಬೋದು. ಹೌದಾ? ಐ ಯು ಏಬಲ್ ಟು ಸೆಂಡ್? ನೋ. ಓಕೆ, 9 1 4 1 000 248. ಯಸ್, ಯಾರ ಮೆಸೇಜ್ ಫಸ್ಟ್ ಗೆ ಬರುತ್ತೆ ದೇ ಆರ್ ದ ವಿನ್ನರ್ಸ್. ಸೊ ಯಸ್, ಮೊಬೈಲ್, ಯಾರ ಮೊಬೈಲ್ಗೆ ಆ ಮೆಸೇಜ್ ಬಂದಿದೆ? ಯಸ್, ಮೆಸೇಜಸ್ ಸುರಿ ಮಳೆ ತರ ಬರ್ತಾ ಇದೆ. ಒಂದು ಬಂದಿಲ್ಲ, ಒಂದು ಬಂದಿಲ್ಲ. ಏನೋ ಗಡಿಬಿಡಿ ಆಗಿದೆ. ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಇಲ್ಲ, ರೀ ನಂಬರ್ ಕೇಳೋದ್ರಲ್ಲಿ ಪ್ರಾಬ್ಲಮ್. ಒಂದು ಬಂದಿಲ್ಲ. ಯಸ್, ಯಾರಾದ್ರೂ ಮೆಸೇಜ್ ಹೋಗಿದ್ಯಾ? ಇಲ್ಲ. ಸೆಂಟ್ ಸೆಂಟ್ ಸೆಂಡ್ ಆಯ್ತಾ? ಫೈನಲಿ ಆಯ್ತು, ಹೋಗ್ಬಿಡ್ತು. ಮೆಸೇಜು ತುಂಬಾ ತುಂಬಾ ನಾನು ಹೋಗೋದಿಲ್ಲ ಅಂತ. ನೀವು ಹೋಗ್ಬೇಕು ಅಂತ ಹೇಗಾದ್ರೂ ಹೋಗಿ ರೀಚ್ ಆಗಿದೆ. ಆ ರೀಚ್ ಆದಂತಹ ಮೊಬೈಲ್ ನ ಓನರ್ ಮಿಸ್ಟರ್ ಮಂಗಲ್ ಅಂತ, ಅವರು ಈ ಹರ್ಷೋತ್ಸವಕ್ಕೋಸ್ಕರ ಬೆಳಗಾವ್ ಸ್ಟೋರಿ ಬಂದಿದ್ದಾರೆ. ಈಸ್ ಅ ಬಿಸ್ನೆಸ್ ಹೆಡ್ ಆಫ್ ಹರ್ಷ ಸ್ಟೋರ್ಸ್ ಆಲ್ ಓವರ್. ಕಂಗ್ರಾಚುಲೇಷನ್ಸ್, ಹ್ಯಾಪಿ ಹರ್ಷೋತ್ಸವ ಮನ್ಸಿಗೆ. ಮತ್ತೆ ಸಿಗ್ತಾ ಇದೀವಿ, ತುಂಬಾ ಖುಷಿ ಆಗ್ತಾ ಇದೆ. ಎಸ್, ಈ ಮೆಸೇಜ್ ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ. ಆದ್ರೆ ಎಲ್ಲಕ್ಕಿಂತ ಫಸ್ಟ್ ಬಂದಂತಹ ಮೆಸೇಜ್ ಇಸ್ 9 7 4 0 7 8 3. ಲಾಸ್ಟ್ ನಂಬರ್ ಹೇಳಿ, 1 2 7. Yes, 9 7 4 0 7 8 3 1 2 7. And we have
the winner. Congratulations. Yes, Namaskaram. ಮಂಜುನಾಥ್ ಅವರು ಏನ್ ಮಾಡ್ಕೊಂಡಿದ್ದಾರೆ ಸರ್? ವಿಲೇಜ್ ಅಕೌಂಟ್. ನಿಮ್ ಪಾಪ ಅವರು ಏನೋ ಡೆಮೋ ನೋಡ್ತಾ ಇದ್ರು, ಅವ್ರಿಗೆ ಕೇಳ್ಕೊಂಡು ಬಂದಿದ್ರೆ ಬನ್ನಿ, ನಿಮಗೆ ಲಕ್ ಇದೆ, ಗೇಮ್ ಅಲ್ಲಿ ವಿನ್ ಆಗ್ತೀರಾ ಅಂತ. ಕಂಗ್ರಾಚುಲೇಷನ್. ಸ್ಕೋರ್ ಮ್ಯಾನೇಜರ್ ಪ್ಲೀಸ್. We have two strong gentlemen of this floor, Mr. Mangal and Mr. Uday. ಒಬ್ರು ಬಿಸ್ನೆಸ್ ಸೈಡ್ ಆಗಿದ್ರೆ ಒಬ್ರು ಸ್ಟೋರ್ ಮ್ಯಾನೇಜರ್. ಇಲ್ಲಿ ಎಲ್ಲ ಸೇಲ್ಸ್ ಆಗಿರ್ಲಿ, ಯಾವುದೇ ರೀತಿಯ ಕಸ್ಟಮರ್ ಇಂಟ್ರಾಕ್ಷನ್ ಆಗಿರ್ಲಿ, ಇವರಿಂದ ಆಗ್ತಾ ಇದೆ. ಸೊ ವಿ ಹಾವ್ ಮಿಸ್ಟರ್ ಉದಯ್ ಹಿಯರ್ ವಿತ್ ಮಿಸ್ಟರ್ ಮಂಗಲ್ ಗಿವಿಂಗ್ ಅವೇ ದ ಪ್ರೈಸ್. ಮಿಸ್ಟರ್ ಮಂಗಲ್ನಾಥ್ ಇಸ್ ಅ ಸೂಪರ್ ಸಿಂಗರ್. ಯಾವಾಗಲೂ ಹರ್ಷದಲ್ಲಿ ಸ್ಟೋರ್ಸ್ ಅಲ್ಲಿ ಹರ್ಷೋತ್ಸವ ಆದ್ಮೇಲೆ ನಮಗೆ ಒಂದು ಸುಂದರವಾದಂತ ಹಾಡನ ಹಾಡ್ತಾರೆ. ಇಫ್ ಯು ಹ್ಯಾವ್ ಟೈಮ್ ವಿಲ್ ಗೋ ಇನ್ ಸಿಂಗ್ ಒನ್ ಸಾಂಗ್. ಯೆಸ್, ವಿ ಹ್ಯಾವ್ ದ ವಿನ್ನರ್. ಕಂಗ್ರಾಚುಲೇಷನ್ಸ್. Congratulations. Sir, ಅವರನ್ನು ಕರೀರಿ. ನೀವು ಮೊಬೈಲ್ ನೀವು ಮೊಬೈಲ್ ಅವ್ರಿಗೆ ಕೊಡಿ, ಯಾರಿಗಾದ್ರೂ ಕೊಡಿ. ಅವ್ರಿಗೆ ಫೋಟೋ ಬೇಕು ಅಷ್ಟೇ ಅಲ್ವಾ? ಫೋಟೋ ಕೊಡಿ, ಫೋಟೋ ಎಲ್ಲಿ ಕೊಡಿ. ಎಸ್, ಹರ್ಷದಲ್ಲಿ ಹರ್ಷ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಮೆಮೊರೀಸ್ ಬೇಕೇ ಬೇಕು. ಕಂಗ್ರಾಚುಲೇಷನ್ಸ್, ವಿ ಹ್ಯಾವ್ ದ ವಿನರ್ ಟುಡೇ. ಎಸ್, ಇದರ ಜೊತೆಗೆ ವಿನೋದ್ ಅನಾದರ್ ವಿನ್ನರ್ ಹರ್ಷ. ಇಲ್ಲಿ ಬೆಳಗಾವಿನಲ್ಲಿ ಸ್ಟಾರ್ಟ್ ಆಗಿದ್ರಿಂದ ಪ್ರತಿ ವರ್ಷ ಹರ್ಷೋತ್ಸವಕ್ಕೆ ಬಂದು ಶಾಪಿಂಗ್ ಮಾಡ್ತಾ ಇರುವಂತಹ ಜನರಲ್ಮ್ಯಾನ್. ಐ ಥಿಂಕ್ ಅವರ ಲೆಕ್ಕದಲ್ಲಿ ಫಸ್ಟ್ ಬಿಲ್ಡಿಂಗ್ ಇನ್ ಹರ್ಷ ಕೂಡ ಅವರದೇ ಆಗಿರ್ಬೋದು. ಮಿಸ್ಟರ್ ಸಿದ್ದೇಶ್ ಅವರು, ಕಂಗ್ರಾಚುಲೇಷನ್ಸ್. ಎಸ್, ನಿಮ್ ಜೊತೆ ಅವರಿದ್ರಲ್ಲ, ಬೇಡವಾ? ಬನ್ನಿ ಬನ್ನಿ ಬನ್ನಿ. ಅವ್ರಿಗೆ ಪಾಪ ಆಲ್ರೆಡಿ ಎಷ್ಟೊಂದ್ ಪ್ರೈಸ್ ಇದೆ, ಹೇಗೆ ಹೊತ್ಕೊಂಡು ಹೋಗ್ತಾರೆ? ಅದ್ರಲ್ಲಿ ತುಂಬಾ ಚಿಕ್ಕದಿರು ನಾವು ಮ್ಯಾಕ್ ಬುಕ್ ಅಲ್ಲ, ಅಕ್ರಮ ಕೊಟ್ಬಿ. ಅದೇ ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಈ ಕಾರ್ಯಕ್ರಮ ಲೈವ್ ಆಗಿ ಬರ್ತಾ ಇದೆ ಮೂರು ಚಾನಲ್ ಅಲ್ಲಿ. ಒಂದು ಚಾನಲ್ ಒಂದು ಕರ್ನಾಟಕ ಅಂತ. ಇವರು ವರ್ಷೋತ್ಸವದ ಎಲ್ಲ ಅಪ್ಡೇಟ್ಸ್ ಎಲ್ಲ ಮಂಗಳೂರು ಉಡುಪಿ ಅಲ್ಲಿ ಆ ಕಡೆ ಆಗ್ತಾ ಇರುವಾಗ್ಲೂ ಕೊಡ್ತಾ ಇದ್ರು. ಇಲ್ಲಿ ಬೆಳಗಾವಿನಲ್ಲಿ ಸ್ಪೆಷಲ್ ಆಗಿ ಬೆಳಗಾವ್ ಮಾರ್ವೆಲಸ್ ಬೆಳಗಾವ್ ಅನ್ನುವಂತಹ ಪೇಶ್, ಇವರು ಕೂಡ ಬೆಳಗಾವಿನ ಎಲ್ಲರಿಗೆ ಒಂದು 1 ಲಕ್ಷಕ್ಕಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ. ಅಲ್ಲಿ ಲೈವ್ ಆಗಿ ಹೋಗ್ತಾ ಇದೆ ಈ ಕಾರ್ಯಕ್ರಮ. ಅದರ ಜೊತೆಗೆ ಹರ್ಷ ಡಿಜಿಟಲ್ ನಮ್ದೇ ಪೇಜ್, ಅಷ್ಟೋತ್ಸವ ಆಗುವಾಗ ಹರ್ಷದಲ್ಲಿರುವಂತಹ ಎಲ್ಲ ಅಪ್ಡೇಟ್ಸ್ ಅದ್ರಲ್ಲಿ ಬರುತ್ತೆ. ಈ ಮೂರು ಪೇಜ್ ಅನ್ನ ಲೈಕ್ ಮಾಡಿದ್ರೆ ಇಲ್ಲಿ ಬರುವಂತಹ ಎಲ್ಲ ಅಪ್ಡೇಟ್ಸ್ ಅನ್ನ ನೀವು ಮುಂದೆ ಕೂಡ ಫಾಲೋ ಮಾಡಬಹುದು ಅಂತ ಹೇಳ್ತಾರೆ. ಎಸ್, ಸೊ ಮೂರು ಪೇಜ್ ಅಲ್ಲಿ ಲೈಕ್ ಹೋಗ್ತಾ ಇದೆ. ನಾವಿದ್ದೇವೆ ಕುಂದ ನಗರಿ ಬೆಳಗಾವಿನಲ್ಲಿ. ಸೊ ಬೆಳಗಾವಿಯಲ್ಲಿ ಈಗ ಹರ್ಷೋತ್ಸವ ನಡೀತಾ ಇದೆ. ಕೊನೆಯ ಹಲೋ. ಎಸ್, ಸೊ ಕುಂದಗಳ ನಗರಿ ಬೆಳಗಾವಿನಲ್ಲಿ ಕೊನೆಯ ದಿನ ಹರ್ಷೋತ್ಸವ ನಡೀತಾ ಇದೆ. ಸೊ ಕೊನೆಯ ಕೆಲವು ಗಂಟೆಗಳು ಬಾಕಿ ಇದೆ. ಅನೇಕ ಜನ ಶಾಪಿಂಗ್ ಮಾಡಲಿಕ್ಕೆ ಬಂದಿದ್ದಾರೆ. ಒಳ್ಳೆ ಆಫರ್ಸ್ ಅಲ್ಲಿ ಡಿಸ್ಕೌಂಟ್ ಅಂಡ್ ಪ್ರೈಸ್. ಸೊ ಅದರ ಜೊತೆಗೆ ಸ್ವಲ್ಪ ಫ್ಯಾನ್ಸ್ ಇನ್ನೊಂದು ಗೇಮ್ ಕಂಡಕ್ಟ್ ಮಾಡುವಂತಹ ಸಮಯ. ಸೊ ಎಸ್, ಈಗ ವೆರಿ ಸಿಂಪಲ್, ಇಲ್ಲಿ ತುಂಬಾ ಜನ ಬಂದಿದ್ದೀರಾ ಅಲ್ವಾ? ಸೊ ನಿಮ್ಮ ಹತ್ರ ನೋಟ್ ಇದ್ದೇ ಇರುತ್ತೆ. ಐ ನೋ ನಾಟ್ ಯು ನೋ ಆಲ್ ಮಸ್ಟ್ ಬಿ ಯೂಸಿಂಗ್ ದ ಕಾರ್ಡ್, ಬಟ್ ಡೆಫಿನೆಟ್ಲಿ ವುಡ್ ಬಿ ಕ್ಯಾರಿಂಗ್ ದ ಕ್ಯಾಶ್ ಆಸ್ ವೆಲ್. ಸೊ ಕ್ಯಾಶ್ ಅಲ್ಲಿ ನೋಟ್ಸ್ ಎಷ್ಟು ಡಿನಾಮಿನೇಷನ್ ಇರುತ್ತೆ? 2000 ನೋಟ್ ಯಾರ ಹತ್ರ ಇದೆ? 500 ನೋಟ್ ಯಾರ ಹತ್ರ ಇದೆ? 200 ನೋಟ್ ಯಾರ ಹತ್ರ ಇದೆ? 100 ನೋಟ್, 20 ನೋಟ್, 10 ರುಪೀಸ್ ನೋಟ್. ಸೊ ಹೀಗೆ ಬೇರೆ ಬೇರೆ ಡಿನಾಮಿನೇಷನ್ ನೋಟ್ಸ್ ಎಲಾಂಗ್ ವಿತ್ ಕಾಯಿನ್ಸ್. ಸೊ ಯಾರ ಹತ್ರ ಇದು ಬರಬೇಕು? ಸೊ ಯಾರ ಹತ್ರ ಹೈಯೆಸ್ಟ್ ಇರುತ್ತೆ ಅಂತ ಅರ್ಥ ಇದೆ. ಸೊ 100 ನೋಟ್, 2000 ನೋಟ್, 1000 ನೋಟ್, ಹೀಗೆ 1000 ನೋಟ್ ಬ್ಯಾನ್ ಆಗಿದೆ, ಅದು ಬೇರೆ ವಿಷಯ. ಸೊ 2000, 100, 200, 500. ಸೊ ಹೀಗೆ. ಸೊ ಲೆಟ್ ಅಸ್ ಚೆಕ್ ಹೂ ಇಸ್ ಹ್ಯಾವಿಂಗ್ ದ ಮೋರ್ ಡಿನಾಮಿನೇಷನ್ಸ್. ಸೊ ಯು ಕ್ಯಾನ್ ಟ್ರೈ ಆಸ್ ವೆಲ್. ಸೊ ಅದರ ಜೊತೆಗೆ ಅಂಡ್ ಯು ಹ್ಯಾವ್ 3 more minutes, 3 ನಿಮಿಷಗಳ ಕಾಲಾವಕಾಶವನ್ನು ಕೊಡ್ತಾ ಇದ್ದಾರೆ. ಸೊ ಯೆಸ್, ಯು ಕ್ಯಾನ್ ಸಿ ಯುವರ್ ಟೇಕ್ ಹೋಮ್ ಮೋರ್ ದನ್ ವಾಟ್ ಯು ಶಾಪ್. ಸೊ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಯಾರು 10,000 ಹೆಚ್ಚು ಶಾಪ್ ಮಾಡ್ತಾರೆ, ಸೊ ಅವರಿಗೆ ಎಶೋರ್ಡ್ ಗಿಫ್ಟ್. ಸೊ ಗಿಫ್ಟ್ ಅಂದ್ರೆ ಕೇವಲ ಸಣ್ಣ ಪುಟ್ಟ ಗಿಫ್ಟ್ ಅಲ್ಲ, ಅದರಲ್ಲಿ ಇಂತಹ ದೊಡ್ಡ ಗಿಫ್ಟ್ ಇರುತ್ತೆ. ಎಲ್ಇಡಿ ಟಿವಿ, ಮೈಕ್ರೋವೇವ್ ಓವನ್, ಸ್ಪ್ಲಿಟ್ ಎಸಿ, ಸ್ಮಾರ್ಟ್ ಫೋನ್. ಸೊ ಹರ್ಷೋತ್ಸವದಲ್ಲಿ ಬಂದು 10,000 ಎಬೌ ಶಾಪ್ ಮಾಡಿದ್ರೆ ಯು ವಿಲ್ ಡೆಫಿನೆಟ್ಲಿ ಗೆಟ್ ಅ ಎಶೋರ್ಡ್ ಗಿಫ್ಟ್. ಸೊ ಅದ್ರ ಜೊತೆಗೆ ನಾನೊಂದು ಸಣ್ಣ ಪ್ರಶ್ನೆಯನ್ನು ಕೇಳಿದೆ, ಯಾರ ಹತ್ರ
ಎಕ್ಸ್ಕ್ಲೂಸಿವ್ಲಿ ಫಾರ್ ದ ಪೀಪಲ್ ಹೂ ಹ್ಯಾವ್ ಕಮ್ ಹಿಯರ್ ಟು ಶಾಪ್. ಸೊ ಇಲ್ಲಿ ಶಾಪ್ ಮಾಡಿದೆ, ಶಾಪಿಂಗ್ ಮಾಡಿದೆ ಬಂದವ್ರಿಗೆ ಎಕ್ಸ್ಕ್ಲೂಸಿವ್ ಆಗಿ ಈ ಗೇಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸಮ್ ಶೋರ್ ಎಲ್ಲರ ಹತ್ರ ಅನೇಕ ಡಿನಾಮಿನೇಷನ್ ನೋಟ್ಸ್ ಇರುತ್ತೆ, ಸೊ ಅದನ್ನ ಇಟ್ಕೊಂಡು ಇಲ್ಲಿ ಬರಬೇಕು ಅಂಡ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಸೊ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಇಟ್ಕೊಂಡು ಬರಬೇಕು. ಸೊ 2000 ನೋಟ್ ಇಲ್ಲ, ಎಸ್ ಬನ್ನಿ ಸರ್, 2000. ಸರ್ ನಿಮ್ಮ ಹೆಸರು? ಸೊ ಹರೀಶ್ ಅವ್ರು ಬನ್ನಿ ಅಂದ್ರೆ ಬೇರೆ ಯಾರು ಹತ್ರ ಎಲ್ಲರೂ ಬನ್ನಿ. ಹರೀಶ್, ಸೊ 2000 ನೋಟ್. ಸೊ ಎಸ್ ಸೌಜನ್ಯ ಅವರ ಕೈಯಲ್ಲಿ ನೋಡ್ಬೋದು ಈ ಗಿಫ್ಟ್ ನಿಮ್ಮದಾಗುತ್ತೆ. ಸರ್ ಇಮಿಡಿಯೇಟ್ ಆಗಿ ಯಾರ ಹತ್ರ ನೋಟ್ ಇದೆ ಬರಬೇಕು. ಸೊ ನಮ್ಮ ಸರ್ ಅವ್ರು ಎಷ್ಟಿದೆ ಅಂತ ನೋಡೋಣ. ಸೊ 1, 2, 3, 4, 5. ಸೊ 5 ಡಿನಾಮಿನೇಷನ್ ನ ನೋಟ್ಸ್ ಇದೆ. ಸೊ ಅದಕ್ಕಿಂತ ಹೆಚ್ಚು ಯಾರ ಹತ್ರ ಆದ್ರೂ ಇದ್ರೆ ಕಾಯಿನ್ ಆಲ್ಸೋ ಯು ಕ್ಯಾನ್ ಇನ್ಕ್ಲೂಡ್, ಕಾಯಿನ್ ಅನ್ನ ಸಹ ಇನ್ಕ್ಲೂಡ್ ಮಾಡಬಹುದು. ಸೊ 5 ಪಾರ್ಟಿಸಿಪೆಂಟ್ಸ್ ಗೆ ಮಾತ್ರ ಅವಕಾಶ, ಓನ್ಲಿ ಫಸ್ಟ್ 5. ಮೊದಲ 5 ಜನರಿಗೆ ಮಾತ್ರ. ಎಸ್, ಹರ್ಷೋತ್ಸವಕ್ಕೆ, ಹರ್ಷೋತ್ಸವದ ಕೊನೆಯ ದಿನಗೋಸ್ಕರ, ಹರ್ಷ ಕ್ಲೈಂಟ್ಸಿಗೋಸ್ಕರ, ಕಸ್ಟಮರ್ಸ್ಗೋಸ್ಕರ ಸ್ಪೆಷಲ್ ಆದಂತ ಗೇಮ್ಸ್ ಅನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ನೆಕ್ಸ್ಟ್ ಗೇಮ್ ಬರ್ತಾ ಇದೆ ಡಿನಾಮಿನೇಷನ್ಸ್. ಯಾರೆಲ್ಲ ಶಾಪಿಂಗ್ ಬಂದಿದ್ದೀರಾ, ಐ ಆಮ್ ಶೋರ್ ಯು ಬ್ರಾಟ್ ಯುವರ್ ವಾಲೆಟ್ಸ್ ಅಲಾಂಗ್. ಇಫ್ ಯು ಹ್ಯಾವ್ ಯುವರ್ ವಾಲೆಟ್ಸ್ ಅಲಾಂಗ್ ಯುವರ್ ಡಿನಾಮಿನೇಷನ್ಸ್ 2500. ಸೊ ಹೂವರ್ ಹ್ಯಾಸ್ ಮ್ಯಾಕ್ಸಿಮಮ್ ಡಿನಾಮಿನೇಷನ್ಸ್ ಕ್ಯಾನ್ ಕಮ್ ಅಂಡ್ ಪ್ರೆಸೆಂಟ್ ದ ನೋಟ್ಸ್. ಯಾರು ಜಾಸ್ತಿ ಡಿನಾಮಿನೇಷನ್ಸ್ ನೋಟ್ ಇದೆ, ಇಲ್ಲೊಬ್ರು ನಮ್ಮ ಫ್ರೆಂಡ್ ಇದ್ದಾರೆ, 6 ಡಿನಾಮಿನೇಷನ್ಸ್ ಇದೆ. ಇಲ್ಲಿ ಇನ್ನೊಬ್ರು ನಮ್ಮ ಫ್ರೆಂಡ್ ಬಂದಿದ್ದಾರೆ, ನಿಮ್ಮ ಹೆಸರು? ಉಮೇಶ್. ಉಮೇಶ್ ಅವ್ರ ಹತ್ರ ಎಷ್ಟು ಇದೆ? ಮಂಜುನಾಥ್ ಅವ್ರ ಹತ್ರ ಇದೆ 1, 2, 3, 4, 5, 6, 7, 8 ಡಿನಾಮಿನೇಷನ್ಸ್. ನಿಮ್ಮ ಹತ್ರ ಇತ್ತು 6 ಪ್ಲಸ್ ಕಾಯಿನ್ ಹಾಕಿದ್ರಿ, 7, 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
ಏನು ಸೆವೆನ್ ಅಲ್ಲಿ ಏಟ್ ಎನಿ ಅದರ್ ಕಾಯಿನ್ಸ್ ಇದ್ರೆ ಹಾಕ್ಬೋದು. ಎಸ್ ಲಾಸ್ಟ್ ಕಾಲ್ ಯಾರಿಗಾದ್ರೂ ಇದ್ರೆ ಎಸ್ ವಿ ಹ್ಯಾವ್ ನೈನ್ ನೈನ್ ಹಿಯರ್. ಸೊ ಡಿನಾಮಿನೇಷನ್ಸ್ ಯಾರ ಹತ್ರ ಆದ್ರೆ ಇದ್ರೆ 2,500, 200 ಡಿಫ್ರೆಂಟ್ ಡಿನಾಮಿನೇಷನ್ ನೋಟ್ಸ್ ಇದೆ, ಅವರು ಬಂದು ಇಲ್ಲಿ ಜಾಯ್ನ್ ಆಗ್ಬಹುದು. ಸೊ ವಿ ಹ್ಯಾವ್ ಮಂಜುನಾಥ್ ಇಸ್ ಹ್ಯಾವಿಂಗ್ ನೈನ್ ಡಿನಾಮಿನೇಷನ್ಸ್ ಅಂಡ್ ಎಸ್ ಇನ್ನೊಬ್ರು 8 ಇನ್ನೊಬ್ರು 7 ಇನ್ನೊಬ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ವೆರಿ ಯು ಕ್ಯಾನ್ ಟೇಕ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಆಸ್ ವೆಲ್. ಸೊ ಫ್ರೆಂಡ್ಸ್ ನ ಹೆಲ್ಪ್ ಅನ್ನು ತಗೊಳ್ಬಹುದು ನೀವು. ಸೊ ಇನ್ನೊಬ್ರು ಕಿಸೆಯಿಂದ ತೆಗೆದು 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 ಹುಡುಕ್ತಾ ಇದಾರೆ ನೋಡೋಣ ಎಷ್ಟು ಬರುತ್ತೆ ಅಂತ. ಸೊ ಎಸ್ ಇವತ್ತು ನಮಗೆ ಬೆಳಗಾವಿಯಲ್ಲಿ ಅಶೋತ್ಸವದ ಕೊನೆಯ ದಿನ ಕೊನೆಯ ಕೆಲವು ಗಂಟೆಗಳು ಬಾಕಿ ಉಳಿದಿದೆ. ಸೊ ನಿಜವಾಗಿಯೂ ಅಶೋತ್ಸವದ ಒಂದು ಸಂದರ್ಭದಲ್ಲಿ ಹಬ್ಬದ ವಾತಾವರಣ ಅಂತಾನೆ ಹೇಳ್ಬೋದು. ಇಟ್ ಇಸ್ ಬಿಕಮ್ ಅಶೋಕ್ ಫ್ಯಾಮಿಲಿ. ಸೊ ಒಂದ್ಸಲ ನೀವು ಅಶೋಕಕ್ಕೆ ಬಂದು ಶಾಪ್ ಮಾಡಿದ್ರೆ ಡೆಫಿನೆಟ್ಲಿ ಎವ್ರಿ ಇಯರ್ ಯು ವಿಲ್ ಕಮ್ ಇನ್ ಶಾಪ್. ಅದೇ ಒಂದು ಅಶೋತ್ಸವದ ಸಂಭ್ರಮ ಅಥವಾ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಯಾಕಂದ್ರೆ ಅಷ್ಟು ಒಂದು ಒಳ್ಳೆ ಸರ್ವಿಸಸ್ ಯು ವಿಲ್ ನೆವರ್ ಗೆಟ್ ಎನಿವೇರ್. ಹರ್ಷ ಇಸ್ ನೋನ್ ಫಾರ್ ದರ್ವಿಸಸ್ ಆಸ್ ವೆಲ್. ಸೊ ಇಲ್ಲಿ ಎಷ್ಟು ಸರ್? 9 10 ಸೂಪರ್ 10 10 ಎನಿಬಡಿ ಎಲ್ಸ್ ಡನ್? 10 9 8 7 6 5 4 3 2 1 ಎಸ್ ಹೀ ಇಸ್ ಅ ವಿನ್ನರ್. ಜೋರಿಂದ ಚಪ್ಪಾಳೆ ಪ್ಲೀಸ್. ಚಪ್ಪಾಳೆ ಅಂದ್ರೆ ಜೋರಾಗಿರ್ಬೇಕು. ಸರ್ ನೀವು ಕಾರ್ ತಗೊಂಡ್ ಬಂದಿದ್ದೀರಾ? ಕಾರ್ ತಗೊಂಡ್ ಬಂದಿದ್ದೀರಾ? ಹೇಗ್ ಬಂದಿದ್ದೀರಾ? ಫಸ್ಟ್ ಆಫ್ ಆಲ್ ಹರ್ಷದಲ್ಲಿ ಮಾಡಿದಂತ ಶಾಪಿಂಗ್ ಬ್ಯಾಗ್, ಅದ್ರ ನಂತರ ಶಾಪಿಂಗ್ ಜೊತೆ ಸಿಕ್ಕಿದಂತ ಎಕ್ಸ್ಟ್ರಾ ಬಂಪರ್ ಬಹುಮಾನದ ಬ್ಯಾಗ್, ಅದ್ರ ನಂತರ ನಾವು ಕೂಡುವಂತ ಇನ್ನೆರಡು ಗಿಫ್ಟ್ ನ ಬ್ಯಾಗ್ ಹೇಗ್ ತಗೊಂಡೋಗ್ತೀರಾ? ಕಾರ್ ತಗೊಂಡ್ ಬಂದಿದ್ದೀರಾ? ಇಲ್ಲದ ನಾವು ತಗೊಂಡ್ ಹೋಗ್ತೇವೆ ನಿಮ್ ವತಿಯಿಂದ. ಓಕೆ, ವಿ ಹ್ಯಾವ್ ದ ವಿನ್ನರ್. ಕೆನ್ ಯು ಹ್ಯಾವ್ ಮಿಸ್ಟರ್ ಮಂಗಲ್ನಾಥ್? ಮಿಸ್ಟರ್ ಮಂಗಲ್ನಾಥ್, ಕೆನ್ ಯು ಪ್ಲೀಸ್ ಹ್ಯಾವ್ ಯು? ಎಸ್, ದ ಬಿಸ್ನೆಸ್ ಹೆಡ್ ಆಫ್ ಹರ್ಷ. ವೆರಿ ಜೋವಿಯಲ್, ವೆರಿ ಆರ್ಟಿಸ್ಟಿಕ್, ವೆರಿ ಟ್ಯಾಲೆಂಟೆಡ್ ಪರ್ಸನ್. ಎಸ್, ಮತ್ತೆ ಇನ್ನೊಂದ್ಸಲ ಪ್ರೈಸ್ ವಿನ್ ಆಗ್ತಾ ಇದ್ದಾರೆ. ಕಂಗ್ರಾಚ್ಯುಲೇಷನ್, ಹ್ಯಾಪಿ ಹರ್ಷೋತ್ಸವ, ಹ್ಯಾಪಿ ಹ್ಯಾಪಿ ಹರ್ಷೋತ್ಸವ. ಎಸ್ ಸರ್, ಪ್ಲೀಸ್.
ಓಕೆ ಥ್ಯಾಂಕ್ ಯು ಸೋ ಮಚ್. ಇದೀಗ ಬಂದಂತಹ ಹೊಸ ಕಸ್ಟಮರ್ಸ್ ಏನೋ ಗೇಮ್ ಆಡ್ತಾರೆ. ಚೆನ್ನಾಗಿ ಯೂಶ್ವಲಿ ವಾಲೆಟ್ ಅಲ್ಲಿ ಪರ್ಸ್ ಅಲ್ಲಿ ಏನನ್ನ ಇಡ್ತೇವೆ ನಾವು, ಯಾರ ಫೋಟೋ ಅಥವಾ ದುಡ್ಡನ್ನ ಬಿಟ್ಟು ಬೇರೆ ಏನಾದ್ರು ದುಡ್ಡನ್ನ ಬಿಟ್ಟು ಬೈ ಫ್ರೆಂಡ್ ಫೋಟೋ. ಸೊ ಬೈ ಫ್ರೆಂಡ್ ಫೋಟೋ ಇರ್ತಾರೆ, ಹಸ್ಬೆಂಡ್ ನ ಫೋಟೋ ಇದ್ರೆ ಸ್ಪೌಸ್ ಫೋಟೋ, ಸೊ ಗಂಡ ಆದ್ರೆ ಹೆಂಡತಿ ಫೋಟೋ, ಹೆಂಡತಿ ಆದ್ರೆ ಗಂಡನ ಫೋಟೋ, ಸೊ ಆಮೇಲೆ ಮಕ್ಕಳ ಫೋಟೋ ಇರ್ತಾರೆ ನಾವು. ಸೊ ಹೀಗೆ ಯೂಶ್ವಲ್ ಆಗಿ ಹೆಂಡತಿ ಫೋಟೋ ಇರ್ತಾರೆ, ಗರ್ಲ್ಫ್ರೆಂಡ್ ಫೋಟೋ ಇರ್ತಾರೆ, ಹಾಗೆ ಮಕ್ಕಳ ಫೋಟೋ ಇರ್ತಾರೆ. ಸೊ ಇಲ್ಲಿ ಒಂದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಏನು ಅಂತ ಹೇಳಿದ್ರೆ, ನಾವಿದ್ದೀವಿ ಈಗ ಹರ್ಷದ ಸ್ಟೋರ್ ಒಳಗಡೆ. ಸೊ ಎಸ್, ಒಮ್ಮೆ ಹರ್ಷ ಸ್ಟೋರಿ ನಲ್ಲಿ ಫುಲ್ ತೋರಿಸ್ಬೋದು, ಯಾಕಂದ್ರೆ ಮತ್ತು ಮಗಳು ಮದುವೆಗೆ ಹೇಗೆ ರೆಡಿ ಆಗ್ತಾರೆ ಹಾಗೆ ನಮ್ಮ ಹರ್ಷ ಸ್ಟೋರ್ ಫುಲ್ ಸಚ್ ಸಚ್ಗೆ ಚೆನ್ನಾಗಿ ಕಾಣ್ತಾ ಇದೆ. ವೆರಿ ಅಟ್ರಾಕ್ಟಿವ್ ಇಟ್ ಇಸ್ ಲುಕಿಂಗ್, ಅಷ್ಟೊಂದು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ, ಜನರು ತುಂಬಾ ಇದ್ದಾರೆ, ಎಲ್ಲರೂ ಮುಖದಲ್ಲಿ ಸ್ಮೈಲ್ ಅನ್ನ ಮಾಡಿ ಶಾಪ್ ಮಾಡ್ತಾ ಇದ್ದಾರೆ. ಸೊ ಹರ್ಷ ಕೊಡುವಂತಹ ಸ್ಟೋರ್ ನಲ್ಲಿ ಖುಷಿಯಲ್ಲಿ ಶಾಪ್ ಮಾಡ್ತಾ ಇದ್ದಾರೆ. ಸೊ ಅದೇ ಬೇಕಾಗಿರೋದು, ಎಲ್ಲರ ಮುಖದಲ್ಲಿ ಸಂತಸ ಎದ್ದು ಕಾಣ್ತಾ ಇದೆ. ಸೊ ಫಸ್ಟ್ ಗೆ ಎಲ್ಲರೂ ಯಾರು ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕಿದ್ದೀರಾ, ವೆರಿ ವೆರಿ ಸಿಂಪಲ್ ಗೇಮ್, ಅವರೆಲ್ಲರೂ ಎದುರು ಬನ್ನಿ ನೋಡು. ಇಟ್ ವಿಲ್ ಟೇಕ್ ಅನದರ್ 1 ಮಿನಿಟ್, ಸೊ ಕೇವಲ 1 ಮಿನಿಟ್. ಸೊ ಮಾ ಬನ್ನಿ, ಈಗ ಸ್ಟಾರ್ಟಿಂಗ್ ಬಂದಿರ ಜಾಯಿನ್ ಅಸ್, ಇಟ್ ಇಸ್ ಜಾಯಿನ್ ಅಸ್. ಯಸ್, ಅದು ಸ್ಪೆಷಲ್ ಆದಂತ ಗೇಮ್, ದಿಸ್ ಇಸ್ ಫಾರ್ ದ ಕಸ್ಟಮರ್ಸ್ ಆಫ್ ಹರ್ಷೋತ್ಸವ. ಯಾರಾದ್ರೂ, ಎರಡು ಗೇಮ್ ಇದೆ, ಒಂದು ಕಪಲ್ಸ್ ಗೋಸ್ಕರ, ಹಸ್ಬೆಂಡ್ ಅಂಡ್ ವೈಫ್ ಯಾರಾದ್ರೂ ಇದ್ರೆ ದಯಮಾಡಿ ಎದುರುಗಡೆ ಬನ್ನಿ, ಏನು ಮಾಡ್ಲಿಕ್ಕಿಲ್ಲ, ನೀವು ಬಂದು ನಿಂತು ನಿಮ್ಮ ಹೆಸರು ಹೇಳಿದ್ರೆ ಆಯ್ತು, ನಿಮಗೆ ಪ್ರೈಸ್ ಸಿಗುತ್ತೆ. ಹಸ್ಬೆಂಡ್ ಅಂಡ್ ವೈಫ್ ಅಂತ ಇದ್ರೆ, ಗಂಡ ಹೆಂಡತಿ ಜೋಡಿ ಆಗಿದ್ರೆ ದಯಮಾಡಿ ಎದುರುಗಡೆ ಬನ್ನಿ. ಇಟ್ಸ್ ಅ ಲಕ್ಕಿ ಗೇಮ್, ಏನು ಮಾಡ್ಲಿಕ್ಕಿಲ್ಲ, ಇಟ್ ಇಸ್ ಜಸ್ಟ್ ಒಂದು ಬಂದು ನಿಮ್ಮ ಹೆಸರು ಹೇಳಿದ್ರೆ ಯು ಗೆಟ್ ಎ ಪ್ರೈಸ್. ಸೊ ಇಫ್ ಎನಿಬಡಿ ಇಸ್ ದೇರ್ ಹಸ್ಬೆಂಡ್ ಅಂಡ್ ವೈಫ್, ಪ್ಲೀಸ್ ಕಮ್ ಫಾರ್ವರ್ಡ್. ಬಂದಿರಿ, ನಿಂದ್ರೆ ಆಯ್ತು, ಲಕ್ಕಿ ಇದೆ, ನೋಡೋಣ, ಬನ್ನಿ, ಪ್ಲೀಸ್ ಕಮ್, ಪ್ಲೀಸ್ ಕಮ್. ಇನ್ನೊಂದಂದ್ರೆ ನಿಮ್ಮ ವಾಲೆಟ್ನಲ್ಲಿ ನಿಮ್ಮ ತಾಯಿಯ ಫೋಟೋ ಇದ್ರೆ, ಎನಿಬಡಿ ಹ್ಯಾಸ್ ಯುವರ್ ಮದರ್ಸ್ ಫೋಟೋ ಇನ್ ಯುವರ್ ವಾಲೆಟ್, ಯಾರತ್ರ ಆದ್ರೂ ತಾಯಿಯ ಫೋಟೋ ವಾಲೆಟ್ ನಲ್ಲಿ ಇದ್ರೆ ಅವರಿಗೊಂದು ಸ್ಪೆಷಲ್ ಗಿಫ್ಟ್ ಇದೆ. ಯೂಶ್ವಲಿ ಹೆಂಡತಿ ಫೋಟೋ ಇರುತ್ತೆ, ಮಕ್ಕಳ ಫೋಟೋ ಇರುತ್ತೆ, ಗರ್ಲ್ ಫ್ರೆಂಡ್ ಫೋಟೋ ಇರುತ್ತೆ, ಫ್ರೆಂಡ್ ನ ಫೋಟೋ ಇರುತ್ತೆ, ಎಲ್ಲರ ಫೋಟೋ ಇರುತ್ತೆ, ಆದ್ರೆ ತಾಯಿ ಫೋಟೋ ಇರೋದು ತುಂಬಾ ಅಪರೂಪ. ಹರ್ಷದಲ್ಲಿ ಶಾಪಿಂಗ್ ಅಲ್ಲಿ ಇವತ್ತು ನಾವು ತಾಯಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದೀವಿ, ಯಾಕಂದ್ರೆ ಮನೆಯನ್ನ ಒಂದು ಸುಂದರವಾದಂತಹ ಮನೆಯನ್ನ ಮಾಡೋದು ಗೃಹಿಣಿ ತಾಯಿ. ಸೊ ಎನಿಬಡಿ ಹ್ಯಾಸ್ ಮದರ್ಸ್ ಫೋಟೋ ಇನ್ ಯುವರ್ ವಾಲೆಟ್, ಎನಿಬಡಿ ಹ್ಯಾಸ್ ಮದರ್ಸ್ ಫೋಟೋ ಇನ್ ಯುವರ್ ವಾಲೆಟ್ ಮೊಬೈಲ್ ಅಲ್ಲಿ ನಿಮ್ಮ ಹತ್ರ ಇದೆಯಾ? ಎಸ್ 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 ಇದೆ. ವಿ ಹ್ಯಾವ್ ಅ ಜೆಂಟಲ್ಮ್ಯಾನ್ ವಿತ್ ಮದರ್ಸ್ ಫೋಟೋ ಹಿಯರ್, ಶೂರ್ ಅಲ್ಲ? ಎಸ್, ಫಸ್ಟ್ ಬಂದವರಿಗೆ ಅಂತ ನಾವು ಎಷ್ಟು ಹೋಗ್ತೀರಾ ಪ್ರೈಸ್? ಎಸ್, ವಿ ಹ್ಯಾವ್ ದ ವಿನರ್. ಓಕೆ, ಮೊಬೈಲ್ ಅಲ್ಲಿ ಇದೆ, ಮೊಬೈಲ್ ಅಲ್ಲಿ ಎಲ್ರಿಗೂ ಇದೆ, ಪರ್ಸಲ್ಲಿ ಇರಿ, ನಿಮ್ಗೆ ಏನೋ ಗೇಮ್ ಇದೆ. ಓಕೆ, ಎಸ್, ಕಂಗ್ರ್ಯಾಚುಲೇಷನ್ಸ್. ನಮ್ ಜೊತೆ ವಿನರ್ ಇದ್ದಾರೆ, ನಿಮ್ಮ ಹೆಸರು ಮಂಜುನಾಥ್ ಅವರು. ಇವತ್ತು ಏನೋ ಮಂಜುನಾಥಿಗೆ ಭಾರಿ ಲಕ್ಕಿ ಇದೆ, ಆಲ್ರೆಡಿ ಎರಡು ಪ್ರೈಸ್ ಒಬ್ರು ಮಂಜುನಾಥಿಗೆ ಹೋದ್ರೆ ಮೂರನೇ ಪ್ರೈಸ್ ಇನ್ನೊಂದು ಮಂಜುನಾಥ್ ಅವ್ರಿಗೆ ಹೋಗಿದೆ. ನೋ ಪ್ರಾಬ್ಲಮ್ ಸರ್, ಒಂದೇ ಒಂದು ನಿಮಿಷದಲ್ಲಿ ನಿಮಗೆ ಪ್ರೈಸ್ ಕೊಡ್ತೀವಿ. ಇದೀಗ ಆಗುವಂತದ್ದು ಗೇಮ್ಸ್ ಫಾರ್ ದ ಕಪಲ್ಸ್, ಹಸ್ಬೆಂಡ್ ಅಂಡ್ ವೈಫ್, ಗಂಡ ಹೆಂಡತಿ ಯಾರಾದ್ರೂ ಇದೀರಿ ಅಂತ ಆದ್ರೆ ದಯಮಾಡಿ ಇಲ್ಲಿ ಬರ್ಬೇಕು. ಎಸ್, ಸೂಪರ್, ಬಂದೆ ನೋಡ್ರಿ, ಹೆಂಗಿದ್ದೀರ್ರಿ, ಚೆನ್ನಾಗಿದ್ರಿ? ಓಕೆ, ನಿಮ್ಮ ಹೆಸರೇನ್ರಿ? ರಾಜೇಶ್ವರಿ. ಮಡಿವಾಳಪ್ಪ, ರಾಜೇಶ್ವರಿ ದಂಪತಿಗಳು. ಸರ್, ನಿಮ್ಮ ಹೆಸರು? ರಾಜನ್. ರಾಜನ್ ಮತ್ತೆ ಗೀತಾ. ಸರ್, ಆನಂದ್ ಅನುಸೂಯ. ವೆರಿ ನೈಸ್. ಸರ್, ಮಂಜುನಾಥ್, ಮಂಜುನಾಥ್ ಅಂಡ್ ವಾಣಿ. ಮಹೇಶ್. ಮಹೇಶ್, ಮಹೇಶ್ ಅಂಡ್ ರೇಖಾ. ಎಲ್ಸ್ ಬನ್ನಿ, ಬನ್ನಿ, ಬನ್ನಿ. ಎಸ್, ನಿಮ್ಮ ಹೆಸರು? ಅಶ್ವಿನಿ. ಶಿವಕುಮಾರ್, ಅಶ್ವಿನಿ. ಏ, ಬೇರೆ ಯಾರಾದ್ರೂ ಕಾಪೀಸ್ ಇದ್ದಾರಾ ಇಲ್ಲಿ? ಎಸ್, ಬನ್ನಿ. ಮಂಜುನಾಥ್ ಹಾಗೂ ಅವರ ಫೈವ್ ಪ್ಲೀಸ್. ಅವರಿಗೂ ಪ್ರೈಸ್ ಬೇರೆ ಸರ್. ಮಂಜುನಾಥ್ ಮತ್ತೆ ಶಿವಲೀಲಾ. ಲಾಟ್ ಆಫ್ ಕಪಲ್ಸ್. ಇದೊಂದು ಸಿಂಪಲ್ ಗೇಮ್ ಇದೆ, ರೆಡಿ ಇದ್ದೀರಾ? ನೀವು ಲಕ್ಕಿ ಆಗಿದ್ರೆ ನಿಮ್ಗೆ ದೊಡ್ಡ ಒಂದು ಟಿವಿ ಕೊಡ್ತಾರೆ ಹೋಗುವಾಗ, ಓ ಎಲ್ ಇ ಡಿ ಇದೆಲ್ಲ.
ಡೆಫಿನೆಟ್ಲಿ ಓಕೆ ಸರಿನಾ ಓಕೆ ನೀವು ನಿಮ್ಮ ಹೆಂಡತಿನ ಎತ್ಕೊಂಡು ಟಾಪ್ ಫೋರ್ ಹೋಗಿ ಬರ್ಬೇಕು ಓಯಲ್ಲಿ ಟಿವಿ ಪಕ್ಕ ನಾವೇ ಕೊಡ್ತೀವಿ ಓಕೆನಾ ಲಿಫ್ಟ್ ಅಲ್ಲ ಲಿಫ್ಟ್ ಮಾಡ್ಕೊಂಡು ಸೆನ್ಸಲ್ಲಿ ಹೋಗ್ಬೇಕು ಯಾರು ಹೋಗ್ತೀರ ನಿಮ್ಮ ಹೆಸರಲ್ಲಿ ಒಂದು ಚಂದ ಕರೆಯಿದೆ ಅನಿ ನೋಡಿ ದಿಸ್ ಇಸ್ ವೆರಿ ನೈಸ್ ಹೊಸ ಒಂದು ಟೈಪ್ ಅಲ್ಲಿ ಕರೆದ್ರೆ ನೀವು ಅವರನ್ನ ಹೇಗೆ ಕರಿತೀರಾ ಮನೆಯಲ್ಲಿ ರೀ ಅಂತ ರೀ ಹುಣ್ರಿ ಬರ್ರಿ ಕುರ್ರಿ ಅಲ್ವಾ ಓಕೆ ಎಸ್ ಆಸ್ ಆಫ್ ನೌ ವಿ ಥಿಂಕ್ ವಿ ಆರ್ ದ ವಿ ಹ್ಯಾವ್ ದ ವಿನ್ನರ್ಸ್ 21 ಅಕ್ಷರಗಳಿವೆ ಲಕ್ಕಿ ಆಗಿದ್ದೀರಾ ಅಶ್ವತ್ಸವಕ್ಕೆ ಬಂದಂತ ಕಸ್ಟಮರ್ಸ್ ಇಗೊಂದು ವಿಶೇಷವಾದಂತಹ ಗೇಮ್ ಅನ್ನ ಮಾಡಿದ್ದೇವೆ ಎಸ್ ವಿ ಹ್ಯಾವ್ ಇನ್ನು ಲೆಕ್ಕ ಮಾಡ್ತಾ ಇದ್ದೀವಿ ಸ್ವಲ್ಪ ಏನಾದ್ರೂ ಆಚೆ ಈಚೆ ಇಲ್ಲ ಓಕೆ ಎಸ್ ಎಸ್ ವಿ ಹ್ಯಾವ್ ದ ಸ್ಪೆಷಲ್ ವಿನ್ನರ್ ಹಿಯರ್ ವಿ ಹ್ಯಾವ್ ಶಶಿ ಪ್ಲೀಸ್ ಕಮ್ ಫಾರ್ವರ್ಡ್ ಅಂಡ್ ಗಿವ್ ಅವೇ ದ ಪ್ರೈಸ್ ಶಶಿ ಅವರು ಮಂಗಳೂರಿನ ಹರ್ಷೋತ್ಸವಕ್ಕೆ ಬೆಳಗಾವಿಗೆ ಬಂದಿದ್ದಾರೆ ವಿಜೇತರಾದಂತಹ ದಂಪತಿಗಳಿಗೆ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಕಂಗ್ರ್ಯಾಚುಲೇಷನ್ಸ್ ಹ್ಯಾಪಿ ಹರ್ಷೋತ್ಸವ ಹ್ಯಾಪಿ ಹರ್ಷೋತ್ಸವ ನಮ್ ಜೊತೆ ಇನ್ನೊಬ್ರು ವಿನ್ನರ್ ಇದ್ದಾರೆ ತಾಯಿ ಫೋಟೋ ಥ್ಯಾಂಕ್ ಯು ಸರ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ನಿಮ್ಗೂ ಹ್ಯಾಪಿ ಹರ್ಷೋತ್ಸವ ಹೇಳ್ತಾ ಇದೀವಿ ಹರ್ಷೋತ್ಸವದ ಕೊನೆ ದಿವಸ ಇವತ್ತು ಎಲ್ರಿಗೆ ಹರ್ಷವನ್ನ ಇನ್ನಷ್ಟು ಜಾಸ್ತಿ ಮಾಡಬೇಕು ಅನ್ನೋಂತ ಹಂಬಲದಿಂದ ನಾವು ಗೇಮ್ಸ್ ಅನ್ನ ಮಾಡ್ತಾ ಇದೀವಿ ಈಗ ಆಗ್ಲೇ ಕೇಳಿದ ಹಾಗೆ ಇನ್ನೊಂದು ಗೇಮ್ ಇತ್ತು ಯಾರ ಹತ್ರ ಪರ್ಸ್ ಅಲ್ಲಿ ತಾಯಿ ಫೋಟೋ ಇದೆ ಅನ್ನುವಂತ ಒಂದು ಗೇಮ್ ಇತ್ತು ಅದರ ವಿನ್ನರ್ ಮಿಸ್ಟರ್ ಮಂಜುನಾಥ್ ಅವರು ನಮ್ ಜೊತೆ ಇದ್ದಾರೆ ಸ್ವಲ್ಪ ನಗಡಿ ಸರ್ ನೀವು ನಗಿ ಸ್ಮೈಲ್ ಮಾಡಿದ್ರೆ ಪ್ರೈಸ್ ಬೇಗ ಕೊಡ್ತೀವಿ ನಗಿ ಸ್ವಲ್ಪ ಹತ್ತನೇ ಇದೀರಾ ಅಷ್ಟೊಂದು ಚೆನ್ನಾಗಿ ಹಲ್ಲೆಲ್ಲ ಬಿಳಿ ಇದೆ ಸೊ ಫುಲ್ ಹಲ್ ಕಾಣೋ ಹಾಗೆ ಸ್ಮೈಲ್ ಮಾಡ್ಬೇಕು ಸೊ ಮಾರ್ವೆಲಸ್ ಬೆಲ್ಗಾಮ್ ಅಲ್ಲಿ ಬೆಲ್ಗಾಮ್ ನ ಪೇಜ್ ಅಲ್ಲಿ ಬೆಲ್ಗಾಮ್ ನ ಅನೇಕ ಹುಡುಗಿರಿದ್ದಾರೆ ಸೊ ಎಲ್ಲಾ ಹುಡುಗಿರಿಗೆ ಒಂದು ಬ್ಯೂಟಿಫುಲ್ ಸ್ಮೈಲ್ ರೆಡಿ 1 2 3
ಸೂಪರ್. ಸೊ ಆನ್ಲೈನ್ ಅವರು ಬರಬೇಕು, ಚಾನೆಲ್ ಒನ್ ಕರ್ನಾಟಕದ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ಮಂಗಳೂರಿಂದ ಬಂದಿದ್ದಾರೆ ಇವರು. ಸೊ ಕಂಗ್ರಾಚುಲೇಷನ್ಸ್. ಸೊ ಮಂಜುನಾಥ್ ಇವತ್ತು ಫುಲ್ ಮಂಜುನಾಥ್ ಮಯ ಆಗಿಬಿಟ್ಟಿದೆ. ಸೊ ಎಲ್ಲಾ ಮಂಜುನಾಥ್ ಅವರು ವಿನ್ನರ್ಸ್ ಆಗ್ತಾ ಇದಾರೆ. Yes, so thank you so much Manjunath, and happy shopping, shopping and enjoy mari happy harshotsava. So bandantaha pratiyobrigu magadomme happy harshotsava nu helta idave. Yes sir, so ivattu mooru pages alli live hogta ide. So Belgaum marvelous Belgaum hage channel ban Karnataka hage harsha digitals. So ellarigu hello once again happy harshotsava anta helta idave. And ivattu ಹರ್ಷೋತ್ಸವದ ಕೆಲವೇ ಗಂಟೆಗಳು ಬಾಕಿ ಉಳಿದಿದೆ. ಸೊ ಮಗದೊಮ್ಮೆ ಎಲ್ಲಾ ಕಸ್ಟಮರ್ಸ್ ಯಾರೆಲ್ಲ ಇದಾರೆ ಹರ್ಷಕ್ಕೆ ಬರೋರು, ಅವ್ರಿಗೆಲ್ಲರಿಗೂ ಇದ್ದವರಿಗೂ ಇನ್ನು ಬರುವವರಿಗೂ ಹ್ಯಾಪಿ 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 ಶಾಪಿಂಗ್ ಅಂತ ಹೇಳ್ತಾ ಮುಗಿಸೋಣ. ಎಸ್, ಮುಗಿಸೋದಕ್ಕಿಂತ ಮೊದಲು ಬೆಳಗಾಂ ಇರುವಂತ ಎಲ್ಲ ವೀಕ್ಷಕರಿಗೆ ಹೇಳ್ತಾ ಇದ್ದಾರೆ, ಬೆಳಗಾಂ ಇಸ್ ಅ ವೆರಿ ಬ್ಯೂಟಿಫುಲ್ ಸಿಟಿ. ಇವ್ರು ಕುಂದ ತಿಂದಿಲ್ಲ ಅಂದ್ರೆ ಅವ್ರ ಬ್ಯಾಡ್ ಲಕ್. ನಾವತ್ತು ಬಂದವ್ರಿಗೆಲ್ಲ ಕುಂದ ತಿಂತೀವಿ, ಅದ್ರ ಜೊತೆಗೆ ಇಲ್ಲಿಯ ಜನರು ಎಲ್ಲರೂ ನಮ್ಗೆ ತುಂಬಾ ಇಷ್ಟ. ಹಾಗಾಗಿ ಯಾವಾಗ್ಲೂ ಬೆಳಗಾವಿಗೆ ಬರ್ತಾ ಇರ್ತೀವಿ, ನಿಮ್ಮ ಹತ್ರ ಕನೆಕ್ಟ್ ಆಗ್ತಾ ಇರ್ತೀವಿ. ಇದೀಗ ಈ ಪೇಜ್ ನಲ್ಲಿ ಕೊಡುವಂತ ಲೈವ್ ಅಲ್ಲಿ ಹ್ಯಾಪಿ ಹರ್ಷೋತ್ಸವ. ಹರ್ಷದಲ್ಲಿ ಆಗುವಂತ ಎಲ್ಲ ಫ್ಯೂಚರ್ ಪ್ರೋಗ್ರಾಮ್ಸ್ ಗೂ ನೀವು ಬನ್ನಿ, ಸಹಕರಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇಟ್ ಇಸ್ ಟೈಮ್ ಟು ವೈಂಡ್ ಅಪ್. ಆದ್ರೆ ಬೇಗ ವಿಲ್ ಬಿ ಬ್ಯಾಕ್ ಆನ್ ದೀಸ್ ಟು ಪೇಜಸ್ ಅಗೇನ್ ಲೈವ್ ಫ್ರಮ್ ಹುಬ್ಳಿ ಸ್ಟೋರಿ. ಯಾಕಂದ್ರೆ ಇವತ್ತು ಹರ್ಷೋತ್ಸವ ಮುಗಿತಾ ಇದೆ, ಅಂಡ್ ವಿ ವಾಂಟ್ ಟು ಫಿನಿಶ್ ಆಫ್ ಇಟ್ಸ್ ಟೈಮ್. ಸೊ ಅಲ್ಲಿಂದ ಲೈವ್ ಮತ್ತೆ ಬರ್ತೀವಿ. ಟಿಲ್ ದೆನ್ ಇಟ್ ಇಸ್ ಟೈಮ್ ಟು ಬೈ ಬೈ. ಸೌಜನ್ಯ ಆಗಿ ಐ ಶರ್ಮಿಲಾ, ಸೀ ಯು ಅಂಡ್ ಹ್ಯಾಪಿ ಹರ್ಷೋತ್ಸವ. ಅಂಡ್ ಯಸ್, ಹ್ಯಾಪಿ ಶಾಪಿಂಗ್.